Any more questions, friends? ನಿಮಗೆ ಗೊತ್ತಿದೆ ನಾವೆಲ್ಲ ಯಾವ ಸಿಸ್ಟಮಲ್ಲಿ ಇದ್ದೀವಿ ಅಂತ ಎಲ್ಲದೂ ಡಿಜಿಟಲ್ ಆಗಿದೆ ಬಟ್ ನಮ್ಮದು ಇನ್ನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇನ್ನೂ ಡಿಜಿಟಲ್ ಆಗಿಲ್ಲ ಒಂದೊಂದು ಸಿಗ್ನೇಚರ್ಗೆ ಎರಡೆರಡು ಮೂರು ಮೂರು ತಿಂಗಳು ಬೇಕಾಗ್ತದೆ ಏನು ಅದಕ್ಕೇನು ಪ್ಲಾನ್ಸ್ ಬೇಕೆಲ್ಲ ರೆಡಿ ಮಾಡಿಟ್ಟಿದ್ದೀವಿ ಫಂಡ್ಸ್ ಬೇಕು ರೆಡಿ ಮಾಡಿಟ್ಟಿದ್ದೀವಿ ಬಟ್ ಆ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಹೇಳ್ಕೊಂಡು ಹೋಗ್ತದೆ ಒಂಥರ ಮೆಗಾ ಸೀರಿಯಲ್ ಥರ ಹೇಳ್ಕೊಂಡು ಹೋಗ್ತದೆ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ ಅವ್ರೇನಾದರೂ ಅವ್ರಿಗೆಲ್ಲ ಮನವರಿಕೆ ಆಗಿ ಸೈನ್ ಹಾಕ್ಬಿಟ್ರೆ ಇದು ಯಾವುದು ರಿಯಲ್ ಎಸ್ಟೇಟೋ ಮತ್ತೊಂದು ಅಲ್ಲ ನಾವು ಹಾಕೋ ಇನ್ವೆಸ್ಟ್ಮೆಂಟು ನಮಗೆ 12-13 ವರ್ಷಕ್ಕೆ ಬರುತ್ತೆ ಬಟ್ ನಾವಿಲ್ಲಿ ಚಾಲೆಂಜ್ ತೊಗೊಂಡು ಗೌರ್ಮೆಂಟ್ ಕೈಯಲ್ಲೇ ಮಾಡೋಕ್ಕಾಗ್ದಿರೋ ಫಿಲ್ಮ್ ಸಿಟಿ ನಾವು ಮಾಡ್ತಾ ಇದ್ದೀವಿ ನಾನು ದೊಡ್ಡವರು ಅಂತಲ್ಲ ಏನೋ ಒಂದು ಮಾಡ ಅಂತ ಯಾಕಂದರೆ ಸಿನಿಮಾ ನಮ್ಗೆ ಇಷ್ಟೆಲ್ಲ ರೆಕಗ್ನೈಸೇಷನ್ನು ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೆ ನಾವೇನಾದರೂ ಒಂದು ಅಳಿಲ್ ಸೇವೆ ಮಾಡೋಣ ಅಂತ ಬಂದಿದ್ದೀವಿ ಏನಕ್ಕೆ ತುಂಬ ಜನ ಬಂದಿಲ್ಲಿ ಒಂದು ಫಿಲ್ಮ್ ಸಿಟಿ ಮಾಡಬೇಕು ಅಂತ ಬರ್ತಾರೆ ಬಟ್ ಸಕ್ಸೀಡ್ ಆಗಲ್ಲ ಅಂದರೆ ಬಿಕಾಸ್ ಆಫ್ ದಿಸ್ ಲ್ಯಾಗಿಂಗ್ ಸಿಸ್ಟಮಿಂದ ಯಾರೂ ಮಾಡಲ್ಲ ಅಷ್ಟೆ ಈಗೇನಾಗುತ್ತೆ ಆ ಇಂಟ್ರೆಸ್ಟ್ ಕಳ್ಕೊಂಬೋದು ದೇವ್ರದಿಂದ ಅವರೆಲ್ಲರಿಗೂ ಬುದ್ಧಿ ಬಂದು ಸ್ವಲ್ಪ ಡಾಕ್ಯುಮೆಂಟೇಷನ್ ನೀಟಾಗಿ ಮಾಡಿಕೊಟ್ಟಿದ್ರೆ ಹೇಳ್ತೀನಲ್ಲ ಮೂರು ತಿಂಗಳಲ್ಲಿ ಒಂದೊಂದು ಸ್ಟ್ರಕ್ಚರ್ ನಿಲ್ಲಿಸ್ತೀವಿ ಇದೆಲ್ಲ ನಮ್ಮ ಟೆಕ್ನಾಲಜಿ ಹೆಂಗಿದೆ ಒಂದು 50,000 ಸ್ಕ್ವೇರ್ ಫುಟ್ ಒಂದೊಂದು ಬಿಲ್ಡಿಂಗ್ ಬರ್ತದೆ ಆ ಬಿಲ್ಡಿಂಗ್ನ ಮೂರು ತಿಂಗಳಲ್ಲಿ ಕಟ್ಟಿ ನಿಲ್ಲಿಸ್ತೀವಿ ಲೋಕಲಲ್ಲಿ ಒಂದು 2,000 ಜನ ಕೆಲಸ ಸಿಗುತ್ತೆ ಹಾಸ್ಪಿಟ್ಲ್ಗಳು ಬರ್ತವೆ ಬಾಡಿಗೆ ಮನೆಗಳು ಬರ್ತವೆ ಲೋಕಲಲ್ಲಿ ಎಲ್ಲ ರೀತಿ ಗೌರ್ಮೆಂಟಿಗೆ ರೆವೆನ್ಯೂ ಬರುತ್ತೆ ಏನೇ ಮಾಡಿದ್ರು ಜಿ ಎಸ್ ಟಿ ಟ್ಯಾಕ್ಸ್ ಅದು ಇದು ಅಂತೆಲ್ಲ ಕಟ್ಟಾಗಿ ಕಟ್ತೀವಿ ಟಿ ಡಿ ಎಸ್ ಕಟ್ತೀವಿ ಸೊ ಲೈಕ್ ಅವ್ರ ಕೋಆಪ್ರೇಷನ್ ಸ್ವಲ್ಪ ಚೆನ್ನಾಗಿ ಆಗಿ ಮಾಡಿಕೊಟ್ರೆ ಆಬ್ವಿಯಸ್ಲಿ ಡಿಸೆಂಬರ್ ಬೈ 22 ಡಿಸೆಂಬರ್ ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತಲ್ಲ ರೆಡಿ ಮಾಡ್ತೀವಿ ಅದು ಒಂದು 5 ಇಯರ್ಸ್ ಪ್ಲ್ಯಾನ್ ಅದು ಬಟ್ ಫೇಸ್ 1 ಫೇಸ್ 2 ಈ ಥರ ಮಾಡ್ಕೊಂಡು